नमस्ते कृषि जगण के स्वागत नानु मालतेश प्रमुख कृषि सुद्दि गडी अभिवृद्धि प्राधिकार के 100 कोटि क्रिया योजने सल्लिसलु सीएम सूचने ट्राफिक नियम उल्लंघिसिदवरिगे डिस्काउंट ओडोडी बंदु दंड कट्टिद्दारे जन बरोबरी 13.18 कोटि दंड वसूलु तांबूल प्रियरिगे बिग शॉक दुबारी आयतु विल्लेदेले देहलिया एम्स नल्ली शीघ्रदल्ले आरंभवागलिदे मिलेट कैंटीन चामराजनगर काडाने हावळी टास्क फोर्स रचनेगे मुंदाद सरकार छत्तीसगढ़ हेच्चुत्तिरुव आनेगळ सावु 4 तिंगळल्लि 5 आनेगळु मृत मार्च 31, 2023 गडी अभिवृद्धि प्राधिकार के 100 कोटि रूपायी क्रिया योजने सल्लिसलु मुख्यमंत्री बसवराज बोम्मई सूचने नीडिद्दारे कर्नाटक गडी प्रदेश अभिवृद्धि प्राधिकारद वतियिंद आयोजिसलागिद्द गडिनाड चेतन राज्य प्रशस्ति प्रदान कार्यक्रम उद्घाटिसि मातनाडिद अवरु गडी भागदल्लि शिक्षण कैगारिके मूलभूत सौकर्य कन्नड भाषा अभिवृद्धिगळ बग्गे ಕೆಲಸ ಮಾಡುವ ಅವಶ್ಯಕತೆ ಇದ್ದು ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇದೇ ವರ್ಷದ ಮಾರ್ಚ್ 31 ರೊಳಗೆ 100 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುವುದು ಈ ಅನುದಾನಕ್ಕೆ ಕ್ರಿಯಾ ಯೋಜನೆಯನ್ನು ಕೂಡ ಸಿದ್ಧಪಡಿಸಿ ಸಲ್ಲಿಸುವಂತೆ ಸಿಎಂ ಬೊಮ್ಮಾಯಿ ಸೂಚಿಸಿದ್ದಾರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗಾಗಲೇ 25 ಕೋಟಿ ರೂಪಾಯಿ ನೀಡಲಾಗಿದ್ದು ಮುಂದಿನ ಬಜೆಟ್ನಲ್ಲಿ ಕೂಡ 100 ಕೋಟಿ ರೂಪಾಯಿಗಳ ಅನುದಾನ ಒದಗಿಸುವ ಭರವಸೆಯನ್ನು ಸಿಎಂ ನೀಡಿದ್ದಾರೆ 3-4 ದಿನಗಳ ಹಿಂದೆ ಪೊಲೀಸರು ಸಂಚಾರ ನಿಯಮ ಉಲ್ಲಂಘನೆ ಮಾಡಿದವರಿಂದ ದಂಡ ಪಾವತಿಸಲು ಪರದಾಡುತ್ತಿದ್ದರು ಇದೀಗ ಜನರೇ ಓಡೋಡಿ ಬಂದು ದಂಡ ಪಾವತಿ ಮಾಡ್ತಾ ಇದ್ದಾರೆ ಸಂಚಾರಿ ನಿಯಮ ಉಲ್ಲಂಘಿಸಿದರೆ ಶೇಕಡಾ 50 ರಷ್ಟು ರಿಯಾಯಿತಿ ಪಾವತಿ ಮಾಡುವುದಕ್ಕೆ ಸಂಬಂಧಿಸಿದಂತೆ ಜನರಿಂದ ಅತ್ಯುತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಶೇಕಡಾ 50 ರಷ್ಟು ದಂಡ ಕಡಿತವಾದ ಬೆನ್ನಲ್ಲೇ ಸಾವಿರಾರು ಜನ ಸರತಿ ಸಾಲಿನಲ್ಲಿ ನಿಂತಂತೆ ಹಲವರು ದಂಡ ಪಾವತಿ ಮಾಡುತ್ತಿದ್ದಾರೆ ತಾ ಬಾಕಿ ಇರುವ ಸಂಚಾರ ನಿಯಮ ಉಲ್ಲಂಘನೆ ದಂಡ ವಸೂಲಿಗೆ ಸಂಬಂಧಿಸಿದಂತೆ ರಾಜ್ಯ ಸಾರಿಗೆ ಇಲಾಖೆಯು ಶೇಕಡಾ 50 ರಷ್ಟು ರಿಯಾಯಿತಿ ಘೋಷಿಸಿದೆ ಇದಕ್ಕೆ ಸಂಬಂಧಿಸಿದಂತೆ ಜನರಿಂದ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಟ್ರಾಫಿಕ್ ಪೊಲೀಸ್ ಖಜಾನೆಗೆ ಕೋಟಿ ಕೋಟಿ ರೂಪಾಯಿ ಹಣ ಸಂಗ್ರಹವಾಗುತ್ತಿದೆ ಸಾವಿರಾರು ರೂಪಾಯಿ ದಂಡ ಅರ್ಧದಷ್ಟು ಕಡಿಮೆ ಆಗುತ್ತೆ ಎನ್ನುವುದು ತಿಳಿಯುತ್ತಿದ್ದಂತೆ ಸಂಚಾರ ನಿಯಮ ಉಲ್ಲಂಘಿಸಿದ ವಾಹನ ಸವಾರರು ದಂಡ ಪಾವತಿಸಲು ಇಂದು ಸಹ ಮುಗಿಬಿದ್ದಿದ್ದಾರೆ ಒಟ್ಟಾರೆ ಕಳೆದ 2 ದಿನಗಳಲ್ಲಿ 13.81 ಕೋಟಿ ರೂಪಾಯಿ ದಂಡ ವಸೂಲಿಯಾಗಿದೆ ರಾಜ್ಯದಲ್ಲಿ ವಿಲ್ಲೆದೆಳೆಯ ಅಭಾವ ಸೃಷ್ಟಿಯಾಗಿದ್ದು ಎಲೆಯ ಬೆಲೆ ಗಗನಕ್ಕೇರಿದೆ ವಿಲ್ಲೆದೆಲೆ ಒಂದು ಕಟ್ಟಿಗೆ 160 ರೂಪಾಯಿಯಂತೆ ದಾಖಲೆ ಬೆಲೆಗೆ ಮಾರಾಟವಾಗುತ್ತಿದೆ ಕೆಲವು ದಿನಗಳಿಂದ ವಿಲ್ಲೆದೆಳೆ ಬೆಲೆ ಹೆಚ್ಚಾಗುತ್ತಿದೆ ಇತ್ತೀಚೆಗೆ ಒಂದು ಕಟ್ಟು 150 ರೂಪಾಯಿವರೆಗೆ ಏರಿಕೆ ಕಂಡಿದೆ ಇದೀಗ ಆ ಬೆಲೆಯಲ್ಲಿ ಮತ್ತಷ್ಟು ಹೆಚ್ಚಳ ಕಂಡುಬಂದಿದೆ ಇನ್ನು ಈ ಬೆಲೆ ಏರಿಕೆಯ ಲಾಭ ರೈತರಿಗೆ ದಕ್ಕುತ್ತಿಲ್ಲ ಇದಕ್ಕೆ ಕಾರಣ ಋತುಮಾನ ಹಾಗೂ ರೋಗಗಳ ಕಾಟ ಇನ್ನು ಚಳಿ ಹಾಗೂ ಮಂಜಿನ ವಾತಾವರಣ ಇರುವುದರಿಂದ ವಿಲ್ಲೆದೆಳೆಯ ಬಳ್ಳಿಗಳು ಚಿಗುರುತ್ತಿಲ್ಲ ಬಳ್ಳಿಯಲ್ಲಿರುವ ಎಲೆಗಳು ಋತುಮಾನಕ್ಕೆ ತಕ್ಕಂತೆ ಹಣ್ಣಾಗಿ ಉದುರುತ್ತಿವೆ ಇದಕ್ಕೂ ನಾನಾ ರೀತಿಯ ರೋಗಬಾಧೆ ಕಾಣಿಸಿಕೊಳ್ಳುತ್ತದೆ ಇದು ರೈತರ ಬಾಳಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬಂತಾಗಿದೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಭಾರತೀಯ ಸಿರಿಧಾನ್ಯಗಳ ಪಾಕವಿಧಾನಗಳು ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಪ್ರಚಾರ ಮಾಡುವ ಜನರಿಗ ಆಂದೋಲನವನ್ನು ಮಾಡುವ ಗುರಿಯೊಂದಿಗೆ ಹೆಚ್ಚಿನ ಪ್ರೋಟೀನ್ ಫೈಬರ್ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳ ಅಂಶದಿಂದಾಗಿ ರಾಗಿಗಳನ್ನು ಪೌಷ್ಟಿಕಾಂಶದ ಕೇಂದ್ರವೆಂದು ಕರೆಯಲಾಗುತ್ತದೆ ಅದರ ಭಾಗವಾಗಿ ಇದೀಗ ಭಾರತ ಸರ್ಕಾರದ ನಿರ್ದೇಶನಕ್ಕೆ ಅನುಸಾರವಾಗಿ ದೆಹಲಿಯ ಏಮ್ಸ್ ನಲ್ಲಿ ಸೆಂಟ್ರಲ್ ಕೆಫೆಟೇರಿಯಾದ 2ನೇ ಮಹಡಿಯಲ್ಲಿ ರಾಗಿ ಕ್ಯಾಂಟೀನ್ ಅನ್ನು ಸ್ಥಾಪಿಸಲಾಗುತ್ತಿದೆ
ಈ ಕ್ಯಾಂಟೀನ್ ದಿನದ 24 ಗಂಟೆಗಳು ವಾರದ 7 ದಿನಗಳು ತೆರೆದಿರುತ್ತದೆ ಮತ್ತು ಮಾರ್ಚ್ 1 2023 ರ ವೇಳೆಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಣೆ ಮಾಡಲು ಆರಂಭಿಸುತ್ತದೆ ಬೇಸಿಗೆ ಹತ್ತಿರವಾಗುತ್ತಿದ್ದಂತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ ಹೆಚ್ಚಾಗುತ್ತಿದೆ ಪ್ರಾಣಹಾನಿ ಬೆಳೆ ಹಾನಿ ಜೊತೆಗೆ ಆನೆಗಳ ಜೀವಕ್ಕೂ ಸಂಕಷ್ಟ ಎದುರಾಗುತ್ತಿದೆ ಇದೀಗ ಅಲರ್ಟ್ ಆದ ಸರ್ಕಾರ ಕಾಡಾನೆಗಳ ಹಾವಳಿ ತಡೆಗಟ್ಟಲು ಚಾಮರಾಜನಗರ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಲು ಆದೇಶ ನೀಡಿದೆ ಚಾಮರಾಜನಗರ ಶೇಕಡ 51 ರಷ್ಟು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಇಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಾಗುತ್ತಿದ್ದು ಪ್ರಾಣ ಹಾನಿ ಬೆಳೆ ಹಾನಿ ಜೊತೆಗೆ ವನ್ಯ ಪ್ರಾಣಿಗಳ ಜೀವಕ್ಕೂ ಕಂಟಕ ಎದುರಾಗುತ್ತಿದೆ ಆನೆಗಳ ಹಿಂಡು ಕಾಡಿನಂಚಿನಲ್ಲಿ ರೈತರ ವರ್ಷ ಪೂರ್ತಿ ಬೆವರು ಸುರಿಸಿ ಬೆಳೆದ ಬೆಳೆಯನ್ನ ಹಾನಿ ಮಾಡುತ್ತಾರೆ ದನಕರುಗಳ ಮೇಲೆ ದಾಳಿ ಪ್ರಕರಣಗಳು ವರದಿ ಆಗುತ್ತಲೇ ಇವೆ ಇದೀಗ ಎಚ್ಚೆತ್ತುಕೊಂಡ ಸರ್ಕಾರ ಟಾಸ್ಕ್ ಫೋರ್ಸ್ ರಚನೆಗೆ ಆದೇಶ ನೀಡಿದೆ ಛತ್ತೀಸ್‌ಗಢದ ರೈಗರ್ ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿನಿಂದ 5 ಆನೆಗಳು ಮೃತಪಟ್ಟಿದ್ದು ನಿನ್ನೆ ಮತ್ತೊಂದು ಆನೆಯ ಮೃತದೇಹ ಪತ್ತೆಯಾಗಿದೆ ರೈಗರ್ ಜಿಲ್ಲೆಯ ಧರ್ಮಜೈಗರ್ ಅರಣ್ಯ ಪ್ರದೇಶದಲ್ಲಿ ಗ್ರೇಸ್ ಗ್ರಾಮದ ವ್ಯಾಪ್ತಿಯಲ್ಲಿ 70 ವರ್ಷದ ಹೆಣ್ಣಾನೆಯ ಕಳೆಬರ ಪತ್ತೆಯಾಗಿದೆ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಆನೆಯ ಮರಣೋತ್ತರ ಪರೀಕ್ಷೆ ನಡೆಯುತ್ತಿದೆ ಮೇಲ್ನೋಟಕ್ಕೆ ವಯೋಸಹಜ ಸಮಸ್ಯೆಗಳಿಂದ ಆನೆ ಮೃತಪಟ್ಟಿದೆ ಎಂದು ಭಾವಿಸಲಾಗಿದೆ ಆದರೂ ವೈದ್ಯಕೀಯ ವರದಿಯಿಂದ ಸಾವಿನ ನಿಖರ ಕಾರಣಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಎಸ್ ಇವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಕೃಷಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷಿ ಜಾಗರಣ ಕನ್ನಡ ನಮಸ್ತೆ